RCB ಕ್ವಾಲಿಫೈ ಆಗೋಕೆ ಏನ್ ಮಾಡಬೇಕು, ಚೆನ್ನೈ ವಿರುದ್ಧ ಎಷ್ಟು ರನ್ಗಳಿಂದ ಗೆಲ್ಬೇಕು? ನಮಸ್ಕಾರ ಸ್ನೇಹಿತರೆ, mastmaga.com ಸ್ವಾಗತ. ನಾನು ಅಮರ್ ಪ್ರಸಾದ್. ಕಳೆದ ವಾರವಷ್ಟೇ ನಾವು RCB ಪ್ಲೇ ಆಫ್ ಕನಸು ಜೀವಂತ ಇದೆಯಾ ಅಂತ ಒಂದು ರಿಪೋರ್ಟ್ ಮಾಡಿದ್ವಿ. ಆ ವರದಿ ಮಾಡಿ 7 ದಿನ ಆಗಿದೆ. ಈ ಟೈಮ್ನಲ್ಲಿ RCB ಕನಸನ್ನ ಜೀವಂತವಾಗಿ ಇಟ್ಕೊಂಡಿರೋದು ಮಾತ್ರ ಅಲ್ಲ, ಇತಿಹಾಸ ಸೃಷ್ಟಿಸೋಕೆ ಸಜ್ಜಾದಂಗೆ ಕಾಣಿಸ್ತಾ ಇದೆ. ಪ್ಲೇ ಆಫ್ಗೆ ಕಾಲಿಡೋಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ. CSK ವಿರುದ್ಧ ಕೊನೆ ಪಂದ್ಯ ನಾಕೌಟ್ ಮ್ಯಾಚ್ ಆಗಿದೆ. ಆದರೆ ಈ ಮ್ಯಾಚ್ನಲ್ಲಿ RCB ಗೆದ್ರೆ ಅಷ್ಟೇ ಸಾಕಾಗಲ್ಲ, CSK ನೆಟ್ ರನ್ ರೇಟ್ ಅನ್ನ ಬೀಟ್ ಮಾಡಬೇಕು. ಹಾಗಿದ್ರೆ RCB ಟಾಪ್ ಫೋರ್ಗೆ ಕ್ವಾಲಿಫೈ ಆಗಬೇಕು ಅಂದ್ರೆ ಏನಾಗಬೇಕು? ಚೆನ್ನೈ ವಿರುದ್ಧ ಬೆಂಗಳೂರಲ್ಲಿ ಎಷ್ಟು ರನ್ಗಳಿಂದ ಗೆಲ್ಲಬೇಕು ಅಥವಾ ಎಷ್ಟು ಓವರ್ ಒಳಗಡೆ ಗೆಲ್ಲಬೇಕು, ಬೇರೆ ಬೇರೆ ಮ್ಯಾಚ್ನಲ್ಲಿ ಏನು ರಿಸಲ್ಟ್ ಬರಬೇಕು, ಇದೆಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಒಂದು ತಿಂಗಳ ಆಟ ಬದಲಾಯಿಸಿತು ಹೊಸ ಅಧ್ಯಾಯ. ಇದೇ ಒಂದು ತಿಂಗಳ ಹಿಂದೆ ನಿರಂತರ 6 ಸೋಲನ್ನ ಕಂಡು ಪಾಯಿಂಟ್ ಪಟ್ಟಿಯಲ್ಲಿ RCB ಪಾತಾಳಕ್ಕೆ ಕುಸಿದು ಹೋಗಿತ್ತು. ಹೊಸ ಅಧ್ಯಾಯ, ಹಳೆ ಸಂಪ್ರದಾಯಕ್ಕಿಂತ ಕೆಟ್ಟದಾಗಿ ಕೊನೆಯಾಯಿತು ಅಂತ ಎಲ್ಲರೂ ಕೂಡ RCBಗೆ ತಲೆಗೊಂದು ಕಲ್ಲು ಹಾಕಿದ್ರು. ಆದರೆ ಒಂದು ತಿಂಗಳಲ್ಲಿ ಇಡೀ ಕ್ರಿಕೆಟ್ ಲೋಕನೇ ದಿಗ್ಭ್ರಮೆಯಾಗುವಂತೆ RCB ಕಮ್ಬ್ಯಾಕ್ ಮಾಡಿದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್, ಸ್ಟ್ರಾಟಜಿ ಎಲ್ಲ ಕಡೆ ಮಿಂಚ್ತಾ ನಿರಂತರ 6 ದಿಗ್ವಿಜಯಗಳನ್ನು ಸಾಧಿಸಿದೆ. ಕೊಹ್ಲಿ ಜೊತೆಗೆ ಕ್ಯಾಪ್ಟನ್ ಡ್ಯುಪ್ಲೆಸಿಸ್, ಪಟಿದಾರ್, ಜ್ಯಾಕ್ಸ್, ಸ್ವಪ್ನಿಲ್, ಸಿರಾಜ್, ಯಶ್ ಎಲ್ಲರೂ ಮಿಂಚ್ತಾ ಇದ್ದಾರೆ. ಈ ಮೂಲಕ 10ನೇ ಸ್ಥಾನದಲ್ಲಿ ಹುದುಗಿದ್ದ RCB ಚಿಮ್ಮಿ ಈಗ 5ನೇ ಸ್ಥಾನಕ್ಕೆ ಬಂದು ಚಾಲೆಂಜ್ ಮಾಡ್ತಾ ಇದೆ. 14 ಗುಟ್ಟು, 2 ಸ್ಥಾನಕ್ಕೆ 5 ಪಟ್ಟು. ಸದ್ಯ 62 ಪಂದ್ಯಗಳು ಮುಗಿದಿದ್ದು, ಲೀಗ್ ಹಂತದಲ್ಲಿ ಇನ್ನೊಂದು ವಾರದ ಆಟ ಬಾಕಿ ಇದೆ. ಎಲ್ಲ ತಂಡಗಳಿಗೂ 1 ಅಥವಾ 2 ಮ್ಯಾಚ್ ಆಡೋದು ಬಾಕಿ ಇದೆ. 18 ಪಾಯಿಂಟ್ಗಳಿಂದ KKR ಈಗ ಆಲ್ರೆಡಿ ಕ್ವಾಲಿಫೈ ಆಗಿದೆ. 16 ಪಾಯಿಂಟ್ ಹೊಂದಿರೋ ರಾಜಸ್ಥಾನ್ ರಾಯಲ್ಸ್ ಕೂಡ ಬಹುತೇಕ ಕ್ವಾಲಿಫೈ ಆದ ಹಾಗೇನೆ. ಆದರೆ ಇನ್ನೆರಡು ಸ್ಥಾನಕ್ಕೆ ಈಗ ಭರ್ಜರಿ ಪೈಪೋಟಿ ನಡೀತಾ ಇದೆ. ಚೆನ್ನೈ, ಹೈದರಾಬಾದ್, RCB, ಡೆಲ್ಲಿ, ಲಕ್ನೌ ಒಟ್ಟು 5 ತಂಡಗಳು ಹೊಡೆದಾಡ್ತಿವೆ. ಮ್ಯಾಥಮೆಟಿಕಲಿ ನೋಡೋದಾದ್ರೆ ಈವನ್ ಗುಜರಾತ್ಗೂ ಕೂಡ ಇಲ್ಲಿ ಚಾನ್ಸ್ ಇದೆ. RCB ಇಲ್ಲಿ ಕ್ವಾಲಿಫೈ ಆಗಬೇಕು ಅಂದ್ರೆ ಮೊದಲು RCBಗೆ ಯಾರು ಕಂಟಕ ಆಗಬಹುದು, ಯಾರು RCBನ ಕಾಡಬಹುದು, ಅವರ ರಿಸಲ್ಟ್ ಏನಾಗಬೇಕು ಅನ್ನೋದನ್ನ ನೋಡಬೇಕಾಗತ್ತೆ ನಾವು. ಈಗ ಆಲ್ರೆಡಿ ಹೇಳಿದ ಹಾಗೆ ಸದ್ಯ RCB 13 ಪಂದ್ಯದಲ್ಲಿ 6 ಪಂದ್ಯ ಗೆದ್ದು 12 ಪಾಯಿಂಟ್ ಮೂಲಕ 5ನೇ ಸ್ಥಾನದಲ್ಲಿದೆ. ಇನ್ನೊಂದು ಮ್ಯಾಚ್ ಚೆನ್ನೈ ವಿರುದ್ಧ ಬಾಕಿ ಇದೆ. ಹೀಗಾಗಿ RCB ಹೆಚ್ಚಂದ್ರೆ 14 ಪಾಯಿಂಟ್ಸ್ ಮಾತ್ರ ಗಳಿಸಬಹುದು. ಹೀಗಾಗಿ 14ಕ್ಕಿಂತ ಹೆಚ್ಚು ಪಾಯಿಂಟ್ 2ಕ್ಕಿಂತ ಹೆಚ್ಚು ತಂಡಗಳಿಗೆ ಸಿಗದಂತೆ ನೋಡ್ಕೋಬೇಕು. ಈಗ ಆಲ್ರೆಡಿ KKR ಮತ್ತು ರಾಜಸ್ಥಾನ್ 14 ಕ್ರಾಸ್ ಮಾಡಿ ಆಗಿವೆ. ಸೊ ಅವ್ರ ಜೊತೆಗೆ ಕಾಂಪೀಟ್ ಮಾಡೋಕ್ಕಾಗಲ್ಲ. ಈಗ ಉಳಿದ ತಂಡಗಳಲ್ಲಿ ಯಾರೂ ಕೂಡ 14 ಕ್ರಾಸ್ ಮಾಡದಂತೆ RCB ನೋಡ್ಕೋಬೇಕು. ಆಗ ನೆಟ್ ರನ್ ರೇಟ್ ಆಧಾರದಲ್ಲಿ 2 ಸ್ಥಾನಗಳಿಗೆ RCB ಫೈಟ್ ಮಾಡಬಹುದು. ಆ ರೀತಿ ಯಾರ್ಯಾರು 14ಕ್ಕಿಂತ ಜಾಸ್ತಿ ಹೋಗ್ಬೋದು ಅಂತ ನೋಡಿದ್ರೆ ಅದರಲ್ಲಿ ಚೆನ್ನೈ ಇದೆ. ಆದರೆ ಅವರ ಕೊನೆ ಪಂದ್ಯ ನಮ್ಮ ವಿರುದ್ಧನೇ ಇರೋದ್ರಿಂದ ಅಲ್ಲಿ ನಾವು ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಇನ್ನು ಅವ್ರನ್ನ ಬಿಟ್ಟರೆ ಸನ್ರೈಸರ್ಸ್ ಮತ್ತು ಲಕ್ನೋ ತಂಡಗಳಿಗೆ 14ಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಗಳಿಸೋ ಚಾನ್ಸ್ ಇದೆ. ಸನ್ರೈಸರ್ಸ್ ಆಲ್ರೆಡಿ 14 ಪಾಯಿಂಟ್ ಹೊಂದಿದ್ದು 2 ಮ್ಯಾಚ್ ಬಾಕಿ ಇದೆ. ಗುಜರಾತ್ ಮತ್ತು ಪಂಜಾಬ್ ವಿರುದ್ಧ ಇರೋ ಈ 2 ಮ್ಯಾಚ್ಗಳನ್ನು ಸನ್ರೈಸರ್ಸ್ ಸೋತರೆ RCB ಒಳ್ಳೆಯದು. ಹೈದರಾಬಾದ್ ಸದ್ಯ ಇರೋ ಫಾರ್ಮ್ನಲ್ಲಿದ್ದು ಕಷ್ಟ ಅನಿಸ್ಬೋದು. ಅಟ್ಲೀಸ್ಟ್ ಹೈದರಾಬಾದ್ನ ಕಟ್ಟಿ ಹಾಕೋಕೆ ಆಗಲಿಲ್ಲ ಅಂದರೂ ಕೂಡ ಲಕ್ನೋ ಮುಂದೆ ಹೋಗದಂತೆ ನಾವು ನೋಡ್ಕೋಬೇಕು. ಲಕ್ನೋ ಸದ್ಯ 12 ಪಾಯಿಂಟ್ ಹೊಂದಿದ್ದು ಅವರದ್ದು ಇನ್ನು 2 ಮ್ಯಾಚ್ ಬಾಕಿ ಇದೆ. ಡೆಲ್ಲಿ ಮತ್ತು ಮುಂಬೈ ವಿರುದ್ಧ ಇರೋ ಈ 2 ಮ್ಯಾಚ್ನ ಸೋತರೆ RCB ಒಳ್ಳೆಯದು. 2 ಇಲ್ಲ ಅಂದರೂ ಅಟ್ಲೀಸ್ಟ್ 1 ಮ್ಯಾಚ್ನ ಲಕ್ನೋ ಇಲ್ಲಿ ಸೋಲ್ಬೇಕು. ಹೀಗಾಗಿ RCBಯ ಮೊದಲ ಗುರಿ ಹೈದರಾಬಾದ್ ಮತ್ತು ಲಕ್ನೋ 14 ಪಾಯಿಂಟ್ಸ್ ಕ್ರಾಸ್ ಆಗದಂತೆ ಪ್ರೇ ಮಾಡೋದು. ಇಬ್ಬರು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಬ್ಬರಾದರೂ ಕೂಡ ಕ್ರಾಸ್ ಆಗಿದ್ದರೆ ಸಾಕು ಅಂತ ಬಯಸಬೇಕು, ಹಾರೈಸಬೇಕು. ಇಷ್ಟಾದರೆ ಆಗ 3-4 ತಂಡಗಳು 14 ಪಾಯಿಂಟ್ಗೆ ಬಂದು ನಿಂತ್ಕೊಳ್ತವೆ. ನೆಟ್ ರನ್ ರೇಟ್ ನಿರ್ಣಾಯಕ ಆಗುತ್ತೆ. RCB CSK ನಾಕೌಟ್ ಪಂದ್ಯ ನೆಟ್ ರನ್ ರೇಟ್ ನಿರ್ಣಾಯಕ. ಈಗ ಆಲ್ರೆಡಿ ಹೇಳಿದ ಹಾಗೆ RCB 12 ಪಾಯಿಂಟ್ನಿಂದ 5ನೇ ಸ್ಥಾನದಲ್ಲಿದೆ. ಚೆನ್ನೈ 14 ಪಾಯಿಂಟ್ಗಳಿಂದ 3ನೇ ಸ್ಥಾನದಲ್ಲಿದೆ. ಇಬ್ಬರಿಗೂ 1 ಮ್ಯಾಚ್ ಬಾಕಿ ಇದೆ. May 18 ಅಂದರೆ ಶನಿವಾರ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2 ಟೀಮ್ಗಳು ಮುಖಾಮುಖಿಯಾಗಲಿವೆ. ಇಲ್ಲಿ ಚೆನ್ನೈ ಗೆದ್ರೆ 16 ಪಾಯಿಂಟ್ಗಳಿಂದ ನೇರವಾಗಿ ಕ್ವಾಲಿಫೈ ಆಗುತ್ತೆ. ಆದರೆ RCB ಗೆದ್ರೆ ಇಬ್ಬರು 14 ಪಾಯಿಂಟ್ಗೆ ಸ್ಟಕ್ ಆಗ್ತಾರೆ. ಆಗ ನೆಟ್ ರನ್ ರೇಟ್ ಇಂಪಾರ್ಟೆಂಟ್ ಆಗುತ್ತೆ. ಟೂರ್ನಮೆಂಟ್ನಲ್ಲಿ ಒಂದು ಟೀಮ್ ಸರಾಸರಿ ಪ್ರತಿ ಓವರ್ಗೆ ಎಷ್ಟು ರನ್ ಗಳಿಸಿದೆ ಅನ್ನೋದರಲ್ಲಿ ಆ ತಂಡದ ವಿರುದ್ಧ ಸರಾಸರಿ ಪ್ರತಿ ಓವರ್ಗೆ ಎಷ್ಟು ರನ್ ಬಂದಿವೆ ಅನ್ನೋದನ್ನು ಅಳೆಯೋದ್ರ ಮೂಲಕ ನೆಟ್ ರನ್ ರೇಟ್ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಈಗ ನೀವಿಲ್ಲಿ ನೋಡಬಹುದು RCB ಈ ಸೀಸನ್ನಲ್ಲಿ 13 ಮ್ಯಾಚಲ್ಲಿ 249 ಓವರ್ಗಳಲ್ಲಿ
2,540 ರನ್ ಗಳಿಸಿದೆ. ಅಂದ್ರೆ ಆರ್ ಸಿಬಿ ರನ್ ರೇಟ್ 10.201 ಇದೆ. ಅದೇ ರೀತಿ ಆರ್ ಸಿಬಿ ವಿರುದ್ಧ ಆಪೋಸಿಷನ್ ಟೀಮ್ಗಳು 250.16 ಓವರ್ಗಳಲ್ಲಿ 2,455 ರನ್ ಗಳಿಸಿವೆ. ಅಂದ್ರೆ ಆಪೋಸಿಷನ್ ತಂಡಗಳ ರನ್ ರೇಟ್ 9.814 ಇದೆ. ಸೊ ಇವೆರಡನ್ನ ಕಳೆದಾಗ ಆರ್ ಸಿಬಿಯ ನೆಟ್ ರನ್ ರೇಟ್ ಸಿಗುತ್ತೆ. ಸದ್ಯ ಆರ್ ಸಿಬಿ 0.387 ರನ್ ರೇಟ್ ಹೊಂದಿದೆ. ಉಳಿದ ಟೀಮ್ಗಳಿಗೆ ಹೋಲಿಸಿದ್ರೆ ಇದು ಬೆಟರ್, ಚೆನ್ನೈಗಿಂತ ತುಂಬಾ ಕಮ್ಮಿ ಏನಿಲ್ಲ. ಚೆನ್ನೈಗೆ 0.528 ನೆಟ್ ರನ್ ರೇಟ್ ಇದೆ, ಹೀಗಾಗಿ ಅವ್ರನ್ನ ಬೀಟ್ ಮಾಡಬಹುದು. ಇದಕ್ಕಾಗಿ ಆರ್ ಸಿಬಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಒಂದು ವೇಳೆ ಶನಿವಾರದ ಮ್ಯಾಚ್ನಲ್ಲಿ 18 ರನ್ಗಳ ಅಂತರದಿಂದ ಮಿನಿಮಮ್ ಗೆಲ್ಲಬೇಕು. ಇಲ್ಲ ಸೆಕೆಂಡ್ ಬ್ಯಾಟ್ ಮಾಡಿದ್ರೆ ಚೆನ್ನೈ ಸ್ಕೋರ್ ಅನ್ನ 11 ಬಾಲ್ ಉಳಿಸಿನೇ ಚೇಸ್ ಮಾಡಿ ಬಿಸಾಕ್ಬೇಕು. ಅಂದ್ರೆ 18.1 ಓವರ್ ಒಳಗೆ ಮ್ಯಾಚ್ ಅನ್ನ ಮುಗಿಸ್ಬೇಕು. ಹೀಗಾಗಿ ಆರ್ ಸಿಬಿ CSK ಪಂದ್ಯ ಪರೋಕ್ಷವಾಗಿ ನಾಕ್ಔಟ್ ಮ್ಯಾಚ್ ಆಗೋಗಿದೆ. ಉಳಿದ ತಂಡಗಳಿಗೆ ಹೋಲಿಸಿದ್ರೆ ಆರ್ ಸಿಬಿ ನೆಟ್ ರನ್ ರೇಟ್ ಸಖತ್ತಾಗಿದೆ. ಈಗ 14 ಪಾಯಿಂಟ್ಗೆ ಒಂದು ನಿಂತ್ಕೊಳ್ಳೋಕೆ ಚಾನ್ಸ್ ಇರೋದು ಲಕ್ನೋ, ಡೆಲ್ಲಿ, ಗುಜರಾತ್ಗೆ. ಲಕ್ನೋ ರನ್ ರೇಟ್ -0.769 ಇದೆ. 14 ಪಾಯಿಂಟ್ಗೆ ಬರಬೇಕು ಅಂದ್ರೆ ಲಕ್ನೋ ಒಂದು ಮ್ಯಾಚ್ ಸೋತಿರುತ್ತೆ. ಸೊ ಈ ನೆಟ್ ರನ್ ರೇಟ್ ಇನ್ನೂ ಕಮ್ಮಿ ಆಗಿರುತ್ತೆ. ಒಂದು ವೇಳೆ ಇನ್ನೊಂದು ಮ್ಯಾಚ್ ನಲ್ಲಿ ಲಕ್ನೋ ಏನಾದರೂ ಭಾರಿ ಅಂತರದಿಂದ ಗೆದ್ರೂ ಕೂಡ ಆರ್ ಸಿಬಿ CSK ಮ್ಯಾಚ್ ಬರುವಷ್ಟರಲ್ಲಿ ಲಕ್ನೋ ಕೋಟಾದ 2 ಮ್ಯಾಚ್ ಮುಗಿದಿರುತ್ತೆ. ಸೊ ಆರ್ ಸಿಬಿ ಲಕ್ನೋದ ನೆಟ್ ರನ್ ರೇಟ್ ಬೀಟ್ ಮಾಡೋಕೆ ಎಷ್ಟು ಅಂತರದಿಂದ ಗೆಲ್ಲಬೇಕು ಅನ್ನೋದು ಗೊತ್ತಾಗಿರುತ್ತೆ. ಇನ್ನು ಡೆಲ್ಲಿ ಕೂಡ -0.482 ನೆಟ್ ರನ್ ರೇಟ್ ಹೊಂದಿದೆ. ಗುಜರಾತ್ -1.063 ಇದೆ. ಆದರೆ ಆರ್ ಸಿಬಿ ನೆಟ್ ರನ್ ರೇಟ್ +0.387 ಇರೋದ್ರಿಂದ ಆರ್ ಸಿಬಿಗೆ ಬೆಟರ್ ಚಾನ್ಸ್ ಇದೆ.